ನಮಸ್ತೆ ಕರ್ನಾಟಕ, ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಭಾರತದ 18 ಪುರಾಣಗಳಲ್ಲಿ ಒಂದು, ಜೀವನ ತತ್ವ ಮತ್ತು ಕಾಲದ ವಿಕಾಸದ ಬಗ್ಗೆ ಭಾಗವತ ಪುರಾಣದಲ್ಲಿ ಹೇಳಲಾಗಿದ್ದು, ಕಲಿಯುಗದ ಸ್ವರೂಪದ ಬಗ್ಗೆಯೂ ಕೂಡ ಭವಿಷ್ಯ ನುಡಿಯಲಾಗಿದೆ. ಕಲಿಯುಗವು 2032 ನಂತರ ಅಂತ್ಯಗೊಳ್ಳುವ ದಿನಗಳು ಆರಂಭವಾಗತ್ತೆ, ಸತ್ಯಯುಗದ ಆರಂಭ 2032 ಪ್ರಾರಂಭವಾಗತ್ತೆ ಅಂತ ಹೇಳಲಾಗಿದೆ. ಅದರಲ್ಲೂ 2024-2025 ಭಾರತಕ್ಕೆ ಲಕ್ಷಾಂತರ ಗಂಡಾಂತರಗಳು ಕಾದಿವೆಯಂತೆ. ಮತ್ತೊಮ್ಮೆ ಮಾನವನ ಸಾವಿನ ಸುನಾಮಿ ಎದ್ದೇಳಲಿದೆಯಂತೆ. ಪ್ರಕೃತಿ ವಿಪ್ಲವಗಳು ದುಪ್ಪಟ್ಟುವಾಗಲಿವೆಯಂತೆ. ದೇವಭೂಮಿಯಿಂದ ದೇವರ ನಾಡಿನವರೆಗೂ ಸಾವು ನೋವು ಹೆಚ್ಚಾಗಲಿದೆಯಂತೆ. ಈಗ ಕೇರಳದಲ್ಲಿ ಆಗಿರುವಂತಹ ಭೂಕುಸಿತ ಮುಂದಿನ ದಿನಗಳಲ್ಲಿ ಅಂದರೆ ಶ್ರಾವಣ ಮಾಸದ ನಂತರ ಮತ್ತಷ್ಟು ಭೂಪ್ರಳಯವಾಗುವ ಸಾಧ್ಯತೆಯಿದೆ ಅಂತ ಹೇಳಲಾಗಿದೆ. ಹಾಗಾದರೆ ಬನ್ನಿ, ಕಲಿಯುಗದ ಬಗ್ಗೆ ನಿಜವಾಗಿರುವ 15 ಭಾಗವತ ಪುರಾಣದ ಭವಿಷ್ಯಗಳನ್ನು ಈ ವಿಡಿಯೋದಲ್ಲಿ ಹೇಳಿಕೊಡ್ತೀವಿ. ಮುಂದೆ ನಡೆಯಲಿರುವ ವಿಪ್ಲವದ ಬಗ್ಗೆಯೂ ಕೂಡ ಈ ವಿಡಿಯೋದಲ್ಲಿ ಹೇಳಿಕೊಡ್ತೀವಿ. ಕೇರಳದಲ್ಲಿ ಆಗಿರುವಂತಹ ಭೂಕುಸಿತದ ಪರಿಣಾಮ, ಕೇರಳದಲ್ಲಿ ಆಗಿರುವಂತಹ ಭೂಕುಸಿತಕ್ಕೆ ಸರ್ಕಾರ ಹೊಣೆನಾ ಅಥವಾ ವಿಜ್ಞಾನಿ ಮುನ್ಸೂಚನೆ ಕೊಟ್ಟಿದ್ನಲ್ಲ ಅವಂದ ತಪ್ಪ? ಕಮೆಂಟ್ ಮೂಲಕ ತಿಳಿಸಿ. ಕರ್ನಾಟಕದಲ್ಲಿ ಭಾರಿ ಮಳೆ ಬೀಳುವ ಸಾಧ್ಯತೆಯಿದೆ, ಜೊತೆಗೆ ಅಕಾಲಿಕ ಮರಣ ಮಳೆ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಜೊತೆಗೆ ನಿಮ್ಮೂರಲ್ಲಿ ಮಳೆ ಆಗ್ತಾ ಇದೆಯಾ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಕಾಲಜ್ಞಾನವನ್ನ ನಂಬೋರಾಗಿದ್ರೆ ಈ ಕೂಡಲೇ ಕಮೆಂಟ್ನಲ್ಲಿ ಎಸ್ ಅಂತ ಟೈಪ್ ಮಾಡಿ ಕಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಶಾಸ್ತ್ರ ಮತ್ತು ಮನುಸ್ಮೃತಿಯ ಆಧಾರದ ಮೇಲೆ ಕೇವಲ 4 ಯುಗಗಳು. ಆ ಯುಗಗಳ ಹೆಸರು, ಮೊದಲನೆಯದು ಸತ್ಯಯುಗ, ಎರಡನೆಯದು ತ್ರೇತಾಯುಗ, ಮೂರನೆಯದು ದ್ವಾಪರಯುಗ, ನಾಲ್ಕನೆಯದು ಕಲಿಯುಗ. ಈ 4 ಯುಗಗಳ ನಂತರ ಅನಂತಯುಗ ಅಥವಾ ಆದ್ಯ ಸತ್ಯಯುಗ ಎಂಬ ಗುಪ್ತ ಯುಗವು ಕೂಡ ಬರುತ್ತೆ, ಮತ್ತು ಅದು ಸಾಬೀತು ಕೂಡ ಆಗಿದೆ. ಅದರ ಪುರಾಣವೇ ಮುಖ್ಯವಾಗಿ ಪಂಚಸಖರು ಬರೆದಿರುವಂತಹ ಭವಿಷ್ಯ ಮಾಲಿಕೆಯಲ್ಲಿ ಈಗಾಗಲೇ ಹೇಳಲಾಗಿದೆ. ಪ್ರಾಚೀನ ಹಿಂದೂ ಗ್ರಂಥ ಭಾಗವತ ಪುರಾಣದ ಕೊನೆಯ ಭಾಗದಲ್ಲಿ ಪ್ರಸ್ತುತ ಕಲಿಯುಗದ ಕರಾಳ ಸಮಯದ ಬಗ್ಗೆ ಭವಿಷ್ಯವಾಣಿಗಳನ್ನು, ಅಂದರೆ ಕಲಿಯುಗದಲ್ಲಿ ಯಾವೆಲ್ಲ ದುರ್ಘಟನೆಗಳು ಆಗಬಹುದು ಎನ್ನುವುದನ್ನು ವಿವರಿಸಲಾಗಿದೆ. ವೇದವ್ಯಾಸರಿಂದ 5 ವರ್ಷಗಳ ಹಿಂದೆ ಬರೆದ ಈ ಕೆಳಗಿನ 15 ಭವಿಷ್ಯವಾಣಿಗಳು ಇಂದಿಗೂ ಕೂಡ ಈ ಯುಗಕ್ಕೆ ಹೋಲಿಕೆಯಾಗುವಂತೆ ಇದೆ, ಮತ್ತು ಅವರು ಹೇಳಿದಂತೆ ಘಟನೆಗಳು ಪ್ರಸ್ತುತವಾಗಿ ನಡೀತಾ ಇದೆ. ಹಾಗಾದರೆ ಒಂದೊಂದಾಗಿ ಆ ಭವಿಷ್ಯಗಳನ್ನು ನೋಡ್ತಾ ಹೋಗೋಣ. ಭವಿಷ್ಯವಾಣಿ 1. ಕಲಿಯುಗದಲ್ಲಿನ ಕೆಲವು ಕೆಟ್ಟ ಪ್ರಬಲ ಪ್ರಭಾವದಿಂದ ಧರ್ಮ, ಸತ್ಯ, ಶುಚಿತ್ವ, ಸಹನೆ, ಕರುಣೆ, ಆಯುಷ್ಯ, ದೈಹಿಕ ಶಕ್ತಿ ಮತ್ತು ಸ್ಮರಣಶಕ್ತಿ ದಿನದಿಂದ ದಿನಕ್ಕೆ ಕಡಿಮೆಯಾಗ್ತಾ ಹೋಗುತ್ತೆ. ಮಾನವ ಒಂದಲ್ಲ ಒಂದು ಆರೋಗ್ಯ ಸಮಸ್ಯೆಗೆ ಒಳಗಾಗ್ತಾನೆ. ಚಿಕ್ಕಪುಟ್ಟ ವಿಷಯಗಳಿಗೂ ತನ್ನ ಸಹನೆಯನ್ನ ಕಳೆದುಕೊಂಡು ದಾನವನಂತೆ ವರ್ತನೆ ಮಾಡ್ತಾನೆ. ಹೀಗಂತ ಶ್ರೀಮದ್ ಭಾಗವತ ಪುರಾಣ 12.1.1 ಉಲ್ಲೇಖ ಮಾಡಲಾಗಿದೆ. ಭವಿಷ್ಯವಾಣಿ 2. ಕಲಿಯುಗದಲ್ಲಿ ಸಂಪತ್ತನ್ನ ಮಾತ್ರ ಮನುಷ್ಯನು ತನ್ನ ಜೀವನದ ಅವಿಭಾಜ್ಯ ಅಂಗವಾಗಿ ಮಾಡಿಕೊಳ್ಳುತ್ತಾನೆ. ಸರಿಯಾದ ನಡವಳಿಕೆ ಮತ್ತು ಉತ್ತಮ ಗುಣಗಳ ಸಂಕೇತವೆಂದು ಪರಿಗಣಿಸಲಾಗುವ ಎಲ್ಲ ಅಂಶಗಳನ್ನು ಅವನು ಅಲ್ಲಗಳೆಯೋದಕ್ಕೆ ಪ್ರಾರಂಭ ಮಾಡ್ತಾನೆ. ಕಾನೂನು ಮತ್ತು ನ್ಯಾಯವನ್ನ ಒಬ್ಬರ ಅಧಿಕಾರದ ಆಧಾರದ ಮೇಲೆ ಮಾತ್ರ ಅನ್ವಯವಾಗುತ್ತೆ. ಹೀಗಂತ ಶ್ರೀಮದ್ ಭಾಗವತ ಪುರಾಣ 12.2.2 ಉಲ್ಲೇಖ ಮಾಡಲಾಗಿದೆ. ಇನ್ನು ಭವಿಷ್ಯವಾಣಿ 3. ಮೇಲ್ನೋಟದ ಆಕರ್ಷಣೆಯಿಂದಾಗಿ ಪುರುಷರು ಮತ್ತು ಮಹಿಳೆಯರು ಒಂದಾಗಿ ಬದುಕುತ್ತಾರೆಯೇ ಹೊರತು ಭಾವನೆಗಳಿಗೆ, ಸಂಬಂಧಗಳಿಗೆ ಬೆಲೆ ಕೊಟ್ಟು ಬದುಕೋದಿಲ್ಲ. ಓರ್ವ ವ್ಯಕ್ತಿಯ ವ್ಯವಹಾರದಲ್ಲಿನ ಯಶಸ್ಸು ವಂಚನೆಯ ಮೇಲೆ ಅವಲಂಬಿತವಾಗಿರುತ್ತೆ. ಸ್ತ್ರೀತ್ವ ಮತ್ತು ಪುರುಷತ್ವವನ್ನು ಲೈಂಗಿಕತೆಯಲ್ಲಿ ಇಬ್ಬರ ಪರಿಣಿತಿಗೆ ಅನುಗುಣವಾಗಿ ನಿರ್ಣಯಿಸಲಾಗುತ್ತೆ, ಮತ್ತು ಪುರುಷನು ದಾರವನ್ನು ಧರಿಸುವುದರ ಮೂಲಕ ಬ್ರಾಹ್ಮಣ ಅಂತ ಕರೆಸ್ಕೊಳ್ತಾನೆ, ಹೀಗಂತ ಪುರಾಣದಲ್ಲಿ ಉಲ್ಲೇಖ ಮಾಡಲಾಗಿದೆ. ಇನ್ನು ಭವಿಷ್ಯವಾಣಿ 4 ಪ್ರಕಾರ, ವ್ಯಕ್ತಿಯ ಆಧ್ಯಾತ್ಮಿಕ ಸ್ಥಾನವನ್ನು ಕೇವಲ ಬಾಹ್ಯ ಚಿಹ್ನೆಗಳ ಪ್ರಕಾರ ಕಂಡುಹಿಡಿಯಲಾಗುತ್ತೆ, ಮತ್ತು ಅದೇ ಆಧಾರದ ಮೇಲೆ ಜನರು ಒಂದು ಆಧ್ಯಾತ್ಮಿಕ ಕ್ರಮದಿಂದ ಇನ್ನೊಂದಕ್ಕೆ ಬದಲಾವಣೆಯಾಗ್ತಾರೆ. ಒಬ್ಬ ವ್ಯಕ್ತಿಯು ಉತ್ತಮ ಜೀವನವನ್ನ ಗಳಿಸದಿದ್ರೆ ಅವನ ಔಚಿತ್ಯವನ್ನ ಗಂಭೀರವಾಗಿ ಪ್ರಶ್ನಿಸಲಾಗುತ್ತೆ. ಉತ್ತಮ ಪದಗಳನ್ನ ಬಳಸುವವನನ್ನ ಚಮತ್ಕಾರ ಮಾಡುವವನು, ಬಹಳ ಚತುರನಾದವನು, ಕಲಿತ ವಿದ್ವಾಂಸನು ಅಂತ ಪರಿಗಣಿಸಲಾಗುತ್ತೆ. ಇನ್ನು ಭವಿಷ್ಯವಾಣಿ 5 ಪ್ರಕಾರ, ಹಣವಿಲ್ಲದಿದ್ದರೆ ಒಬ್ಬ ವ್ಯಕ್ತಿಯನ್ನ ಅಪವಿತ್ರ ಅಂತ ನಿರ್ಣಯಿಸಲಾಗುತ್ತೆ, ಮತ್ತು ಬೂಟಾಟಿಕೆಯನ್ನ ಸದ್ಗುಣವಾಗಿ ಸ್ವೀಕರಿಸಲಾಗುತ್ತೆ. ಮೌಖಿಕ ಒಪ್ಪಂದದ ಮೂಲಕ ಮದುವೆಯನ್ನ ಸರಳವಾಗಿ ಏರ್ಪಡಿಸಲಾಗುತ್ತೆ, ಮತ್ತು ಒಬ್ಬ ವ್ಯಕ್ತಿಯು ಕೇವಲ ಸ್ನಾನವನ್ನ ಮಾಡಿದರೆ ಮಾತ್ರ ಸಾರ್ವಜನಿಕವಾಗಿ ಕಾಣಿಸ್ಕೊಳ್ಳೋದಕ್ಕೆ ಅವನು ಯೋಗ್ಯನಾಗಿರ್ತಾನೆ ಅಂತ ಭಾವಿಸಲಾಗಿದೆ, ಶ್ರೀಮದ್ ಭಾಗವತ ಪುರಾಣದಲ್ಲಿ ಉಲ್ಲೇಖ ಮಾಡಲಾಗಿದೆ. ಇನ್ನು ಭವಿಷ್ಯವಾಣಿ 6 ಪ್ರಕಾರ,
ಸೌಂದರ್ಯವು ಒಬ್ಬನ ಭಾವನೆಗಳನ್ನ ಗುಣಗಳನ್ನ ಅವಲಂಬಿಸಿದ್ರೆ ಕೇಶವಿನ್ಯಾಸವನ್ನ ಅವಲಂಬಿಸಿರುತ್ತದೆ ಅಂತ ಭಾವಿಸುತ್ತದೆ. ಹೊಟ್ಟೆ ತುಂಬಿಸಿಕೊಳ್ಳೋದೇ ಜೀವನದ ದೊಡ್ಡ ಗುರಿಯಾಗಿರುತ್ತೆ ಮತ್ತು ಧೈರ್ಯಶಾಲಿಯಾದವನು ಸುಳ್ಳು ಹೇಳಿದ್ರೂ ಆತನನ್ನ ಸತ್ಯವಂತ ಅಂತ ಜನ ಒಪ್ಕೊಳ್ತಾರೆ. ಕುಟುಂಬವನ್ನ ನಿರ್ವಹಿಸಬಲ್ಲನು ಪರಿಣಿತ ವ್ಯಕ್ತಿಯಂತ ಪರಿಗಣಿಸಲ್ಪಡುತ್ತದೆ ಮತ್ತು ಧರ್ಮದ ತತ್ವಗಳನ್ನ ಖ್ಯಾತಿಗಾಗಿ ಮಾತ್ರ ಅನುಸರಿಸಲಾಗತ್ತೆ ಅಂತ ಭಾಗವತ್ ಪುರಾಣದಲ್ಲಿ ಉಲ್ಲೇಖ ಮಾಡಲಾಗಿದೆ. ಇನ್ನು ಭವಿಷ್ಯವಾಣಿ 7 ಪ್ರಕಾರ ಭೂಮಿಯು ಭ್ರಷ್ಟ ಜನಸಂಖ್ಯೆಯಿಂದ ತುಂಬಿ ತುಳುಕ್ತಾ ಇರತ್ತಂತೆ. ಯಾವುದೇ ಸಾಮಾಜಿಕ ವರ್ಗದವರಲ್ಲಿ ಯಾರು ತಾವೇ ಪ್ರಬಲರು ಅಂತ ತೋರಿಸ್ಕೊಳ್ತಾರೋ ಅವರು ರಾಜಕೀಯ ಅಧಿಕಾರವನ್ನ ಗಳಿಸ್ತಾರೆ ಅಂತ ಭಗವತ್ ಪುರಾಣದಲ್ಲಿ ಬರೆಯಲಾಗಿದೆ. ಕ್ಷಾಮ ಮತ್ತು ಅತಿಯಾದ ತೆರಿಗೆಗಳಿಂದ ಕಿರುಕುಳಕ್ಕೊಳಗಾದ ಜನರು ಎಲೆಗಳು, ಬೇರುಗಳು, ಮಾಂಸ, ಕಾಡು, ಜೇನುತುಪ್ಪ, ಹಣ್ಣುಗಳು, ಹೂಗಳು ಮತ್ತು ಬೀಜಗಳನ್ನು ತಿನ್ನುವುದಕ್ಕೆ ಹೆಚ್ಚು ಪ್ರಾಮುಖ್ಯರಾಗ್ತಾರೆ. ಬರಗಾಲಕ್ಕೆ ತುತ್ತಾಗಿ ಸಂಪೂರ್ಣವಾಗಿ ಭೂಮಿಗೆ ಹಾಳಾಗತ್ತೆ ಅಂತ ಹೇಳಲಾಗಿದೆ. ಇನ್ನು ಚಳಿ, ಗಾಳಿ, ಶಾಖ, ಮಳೆ ಮತ್ತು ಹಿಮದಿಂದ ಮನುಷ್ಯರು ಬಹಳ ತೊಂದರೆಯನ್ನು ಅನುಭವಿಸುತ್ತಾರೆ. ಜಗಳ, ಹಸಿವು, ಬಾಯಾರಿಕೆ, ರೋಗ ಮತ್ತು ತೀವ್ರ ಆತಂಕದಿಂದ ಅವರು ಮತ್ತಷ್ಟು ಪೀಡಿತರಾಗ್ತಾರೆ ಅಂತ ಕಾಲಜ್ಞಾನ ಭವಿಷ್ಯದಲ್ಲಿ ನುಡಿಯಲಾಗಿದೆ. ಇನ್ನು ಕಲಿಯುಗದಲ್ಲಿ ಮಾನವನ ಗರಿಷ್ಠ ಜೀವಿತಾವಧಿ ಕೇವಲ 50 ಮಾತ್ರ ಇಳಿದು ಹೋಗುತ್ತೆ. ಮಾನವನು 1000 ದಿನಗಳಲ್ಲಿ ನೋವನ್ನು ಅನುಭವಿಸಿ ಸಾಯ್ತಾನೆ. ವಿಚಿತ್ರ ರೋಗಗಳು ಮನುಷ್ಯನನ್ನ ಕಾಡೋಕ್ಕೆ ಶುರು ಮಾಡುತ್ತೆ. ಪುರುಷರು ತಮ್ಮ ವಯಸ್ಸಾದ ಪೋಷಕರ ಬಗ್ಗೆ ಯಾವುದೇ ಕಾಳಜಿಯನ್ನ ತೆಗೆದುಕೊಳ್ಳೋದಿಲ್ಲ, ಅವರನ್ನ ಹೊರಹಾಕ್ತಾರೆ ಅಂತ ಕೂಡ ಹೇಳಲಾಗಿತ್ತು. ಕಲಿಯುಗದಲ್ಲಿ ಪುರುಷರು ಕೇವಲ ಸಂಬಂಧಗಳ ಮೇಲೆ ಪರಸ್ಪರ ದ್ವೇಷವನ್ನ ಬೆಳೆಸ್ಕೊಳ್ತಾರೆ. ಹೀಗೆ 10 ಭವಿಷ್ಯವಾಣಿಗಳನ್ನ ಶ್ರೀಮದ್ ಭಾಗವತ ಪುರಾಣದಲ್ಲಿ ಉಲ್ಲೇಖ ಮಾಡಲಾಗಿದೆ. ಇನ್ನೂ 10 ಕಾಲಜ್ಞಾನ ಭವಿಷ್ಯವಾಣಿಗಳು ಇದರಲ್ಲಿ ಇದೆ. ಅದನ್ನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ನಿಮಗೇನನಿಸುತ್ತೆ ಈ ಎಲ್ಲ 10 ಭವಿಷ್ಯವಾಣಿಗಳು ಕಲಿಯುಗದಲ್ಲಿ ನಿಜವಾಗಿದ್ದಾವ? ಕಮೆಂಟ್ ಮೂಲಕ ತಿಳಿಸಿ. ಇನ್ನು ವ್ಯಾಪಾರಿಗಳು ತೂಕದಲ್ಲಿಯೂ ಅಳತೆಯಲ್ಲೂ ಕೂಡ ಗ್ರಾಹಕರಿಗೆ ಮೋಸ ಮಾಡ್ತಾರೆ ಅಂತ ಹೇಳಲಾಗಿತ್ತು. ಅದೇ ತರ ಈಗ ಕಲಿಯುಗದಲ್ಲಿ ಅದೇ ಆಗ್ತಾ ಇದೆ. ಮತ್ತೊಂದು ಪಾಯಿಂಟ್ ಅನ್ನ ಇಲ್ಲಿ ಪ್ರಮುಖವಾಗಿ ಬರೆದಿಡಲಾಗಿದೆ. ಅದೇನಂತಂದ್ರೆ, ಧರ್ಮ ಮಾರ್ಗದಲ್ಲಿ ಹೋಗಲು ಯತ್ನಿಸಿದವರಿಗೆ ಏಳಿಗೆನೇ ಆಗುವುದಿಲ್ಲ. ಅಂಥವರು ದಾರುಣವಾಗಿ ಕಷ್ಟಗಳನ್ನ, ನಷ್ಟಗಳನ್ನೇ ಅನುಭವಿಸ್ತಾರೆ. ಮೋಸಗಾರರು, ಪಾಪಕರ್ಮಿಗಳು ಅಭಿವೃದ್ಧಿ ಹೊಂದುತ್ತಾರೆ. ಈ ಕಾರಣದಿಂದಾಗಿಯೇ ಧರ್ಮದ ಜ್ಞಾನಿಯು ಅಧರ್ಮದ ಅಭಿವೃದ್ಧಿಯೂ ಕಲಿಯುಗದಲ್ಲಿ ಉಂಟಾಗತ್ತೆ ಅಂತ ಹೇಳಲಾಗಿದೆ. ಯಾರಾದರೂ ಈ ಕಲಿಯುಗದಲ್ಲಿ ಸತ್ಯದಿಂದ ನಡೆದ್ರೆ ಅವರಿಗೆ ನಷ್ಟ ಉಂಟಾಗತ್ತೆ, ಅವರು ಕಷ್ಟಕ್ಕೆ ಸಿಲುಕೊಳ್ತಾರೆ. ಅದಕ್ಕಾಗಿ ಯಾರು ಮೋಸ ಮಾಡ್ತಾರೋ, ಯಾರು ಅಧರ್ಮದಿಂದ ಮೋಸದಿಂದ ಬದುಕ್ತಾರೋ ಅವರು ಅಭಿವೃದ್ಧಿ ಹೊಂದುತ್ತಾರೆ. ಅದೇ ಕಾರಣದಿಂದಾಗಿಯೇ ಕಲಿಯುಗದಲ್ಲಿ ಧರ್ಮ ಜ್ಞಾನಿಯು ಅಧರ್ಮದ ಅಭಿವೃದ್ಧಿ ಆಗತ್ತೆ ಕಲಿಯುಗ ಅಂತ್ಯದಲ್ಲಿ ಅಂತ ಹೇಳಲಾಗಿದೆ. ಇನ್ನು ಈ ಪಾಪಕರ್ಮಗಳು ಜಾಸ್ತಿ ಆಗ್ತಾ ಇದ್ದ ಹಾಗೆ ಪ್ರಕೃತಿ ದೇವಿಯು ಕೂಡ ದೊಡ್ಡ ಮಟ್ಟದಲ್ಲಿ ಮಾನವನಿಗೆ ಹಾನಿಯನ್ನು ಉಂಟು ಮಾಡ್ತಾಳೆ ಅಂತ ಹೇಳಲಾಗಿತ್ತು. ಇನ್ನು ಭಾಗವತ ಪುರಾಣದಲ್ಲಿ ಲ್ಯಾಂಡ್ ಸ್ಲೈಡ್, ಕೇರಳದಲ್ಲಿ ನಡೆದಿರುವಂತಹ ಭೂಕುಸಿತದ ಬಗ್ಗೆಯೂ ಕೂಡ ಬರೆದಿಡಲಾಗಿದೆ. ಭೂಕುಸಿತ ಕೇರಳ, ವಾಯ್ನಾಡು ಮತ್ತು ದೇವರ ನಾಡಿನಲ್ಲಿ ಭೂಕುಸಿತ ಸಂಭವಿಸುತ್ತೆ. 800 ಹೆಚ್ಚು ಜನ ಸಾಯ್ತಾರೆ ಅಂತ ಹೇಳಲಾಗಿತ್ತು. ಅದರಂತೆ ಈಗ ಅದೇ ಆಗ್ತಾ ಇದೆ. ಭೂಕುಸಿತ ಜಲಪ್ರಳಯದಿಂದ ಜನರು ಭೂಸಮಾಧಿಯಾಗ್ತಾರೆ, ಜಲಪ್ರಳಯಕ್ಕೆ ಜಲಸಮಾಧಿಯಾಗ್ತಾರೆ ಅಂತ ಭಾಗವತ ಪುರಾಣದಲ್ಲಿ ಬರೆದಿಡಲಾಗಿದೆ. ಈ ಕಾಲಜ್ಞಾನದಲ್ಲಿ ಉತ್ತರದಲ್ಲಿನ ಶಿವನೂರು ಕೂಡ ಒಂದಲ್ಲ ಒಂದು ದಿನ ಮುಳುಗತ್ತೆ ಅಂತ ಹೇಳಿದ್ರು. ಅದೇ ತರನಾಗಿ 2004 ಮುಳುಗಿತ್ತು. ಇನ್ನು 2024 ಕೂಡ ಮುಳುಗತ್ತೆ ಅಂತ ಬರೆದಿಡಲಾಗಿದೆ. ಇನ್ನು ಶಿವನೂರು, ಉತ್ತರಾಖಂಡದಲ್ಲೂ ಕೂಡ ಮೇಘ ಸ್ಫೋಟವಾಗುವ ಸಾಧ್ಯತೆ ಇದೆ. ಹೀಗಾಗಿ ದೇವರ ಭೂಮಿಯಿಂದ ದೇವರ ನಾಡಿನವರೆಗೆ ಜಲಪ್ರಳಯವಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗಿತ್ತು. ಈ ಜಲಪ್ರಳಯವಾದ ನಂತರ ಕಲಿಯುಗ ಅಂತ್ಯವಾಗತ್ತೆ. 2032 ಸ್ವರ್ಣಯುಗ ಆರಂಭವಾಗತ್ತೆ ಅಂತ ಭಾಗವತ ಪುರಾಣದಲ್ಲಿ ಬರೆಯಲಾಗಿದೆ. ಇದರ ಮುಂದಿನ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ಇಂತಹ ವಿಸ್ಮಯಕಾರಿ ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.